ನಮಸ್ಕಾರ ಮುಖ್ಯಾಂಶಗಳು ಆತ್ಮನಿರ್ಭರ್ ಭಾರತ್ ನಿರ್ಮಾಣದಲ್ಲಿ ಅಸ್ಸಾಂ ರಾಜ್ಯದ ಪಾತ್ರ ಮಹತ್ವದ್ದು ದುರ್ಬಲ ವರ್ಗದವರ ಹಿತಕ್ಕಾಗಿ ಹಲವು ಕಾರ್ಯಕ್ರಮ ಜಾರಿ ಪ್ರಧಾನಿ ನರೇಂದ್ರ ಮೋದಿ ಎನ್ಇಸಿ ಅರವತ್ತೊಂಬತ್ತನೇ ಅಧಿವೇಶನದಲ್ಲಿ ಭಾಗವಹಿಸಲು ಅಮಿತ್ ಶಾ ಶಿಲಾಂಗ್ಗೆ ಭೇಟಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಕೈಗೊಂಡಿರುವ ಯೋಜನೆಗಳ ಬಗ್ಗೆ ಚರ್ಚೆ ಹುಣಸೋಡಿ ಸ್ಪೋಟ ಸ್ಥಳ ಪರಿಶೀಲನೆ ನಡೆಸಲಿರುವ ಮುಖ್ಯಮಂತ್ರಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಮಂಗಳೂರಿನಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರದ ತಾತ್ವಿಕ ಒಪ್ಪಿಗೆ ಶೀಘ್ರ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲು ರಾಜ್ಯಕ್ಕೆ ನಿರ್ದೇಶನ ಡಿವಿ ಸದಾನಂದಗೌಡ ಅಸ್ಸಾಂನ ಶಿವಸಾಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಒಂದು ಲಕ್ಷದ ಆರು ಸಾವಿರ ಜನರಿಗೆ ಭೂಸ್ವಾಧೀನ ಪತ್ರಗಳನ್ನು ವಿತರಿಸಿದರು ಮೊಹಮ್ಮದ್ ಇನಾಮುಲ್ ಹಸೋಳಿಕಾ ನಂತರ ಅವರು ಅಸ್ಸಾಂ ಜನತೆಯ ಆಶೀರ್ವಾದ ಆನಂದವನ್ನುಂಟು ಮಾಡಿದೆ ಇದರಿಂದ ಹಲವು ಬಾರಿ ಅಸ್ಸಾಂಗೆ ಬರುವಂತೆ ಮಾಡಿದೆ ಕಳೆದ ವರ್ಷ ಅಸ್ಸಾಂನ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಕೈಗೊಳ್ಳುವಂತೆ ಮಾಡಿದೆ ಎಂದರು ಇಲ್ಲಿನ ಲಕ್ಷಾಂತರ ಆದಿವಾಸಿಗಳು ಮತ್ತು ಮೂಲ ನಿವಾಸಿಗಳಿಗೆ ಭೂಮಿಯ ಹಕ್ಕನ್ನು ನೀಡುವಲ್ಲಿ ಹಿಂದಿನ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿದ್ದವು ಆದರೆ ತಮ್ಮ ಸರ್ಕಾರ ಬಂದ ಬಳಿಕ ಈ ಕುಟುಂಬಗಳಿಗೆ ಭೂಮಿ ಪಟ್ಟಾವನ್ನು ನೀಡುವ ಮೂಲಕ ಅವರಿಗೆ ಭೂಮಿಯ ಹಕ್ಕನ್ನು ನೀಡಿದ್ದೇವೆ ಎಂದು ತಿಳಿಸಿದರು ಈ ಮೂಲಕ ಹಲವಾರು ದಶಕಗಳಿಂದ ಭೂಮಿಯ ಹಕ್ಕನ್ನು ಪಡೆಯುವ ಬಗ್ಗೆ ಇದ್ದ ಈ ಲಕ್ಷಾಂತರ ಕುಟುಂಬಗಳ ಚಿಂತೆಯನ್ನು ತಮ್ಮ ಸರ್ಕಾರ ದೂರ ಮಾಡಿದೆ ಇದರಿಂದಾಗಿ ಈ ಕುಟುಂಬಗಳು ಇನ್ನು ಮುಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವಾರು ಯೋಜನೆಗಳ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಎಂದು ಪ್ರಧಾನಿ ತಿಳಿಸಿದರು ಈ ಭೂಮಿಯ ಹಕ್ಕಿನ ಆಧಾರದಲ್ಲಿ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಕಾರ್ಡ್ ಫಸಲ್ ಭೀಮಾ ಯೋಜನೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ಅವರು ತಿಳಿಸಿದರು हमारी सरकार की प्रतिबद्धता रही है अटल जी की सरकार हो या फिर बीते कुछ सालों से केंद्र और राज्य में एनडीए की सरकार असम की संस्कृति स्वाभिमान और सुरक्षा हमारी प्राथमिकता रही है ಆತ್ಮನಿರ್ಭರ್ ಭಾರತ್ ನಿರ್ಮಾಣದಲ್ಲಿ ಈಶಾನ್ಯ ರಾಜ್ಯಗಳ ಪಾತ್ರ ಮಹತ್ವದ್ದಾಗಿದೆ ಅದರಲ್ಲೂ ಅಸ್ಸಾಂ ರಾಜ್ಯದ ಪಾತ್ರ ಪ್ರಮುಖವಾಗಿದೆ ಇದರಿಂದ ಅಸ್ಸಾಂ ರಾಜ್ಯದ ಜನತೆಯ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂದು ಪ್ರಧಾನಿ ತಿಳಿಸಿದರು ನಮ್ಮ ಸರ್ಕಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮತ್ತು ಸಬ್ ಕಾ ವಿಶ್ವಾಸ ತಳಹದಿಯಲ್ಲಿ ನಡೆಯುತ್ತಿದ್ದು ದುರ್ಬಲ ವರ್ಗದವರ ಹಿತಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಿದೆ ಎಂದರು ಕೊರೋನಾ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಈಗಾಗಲೇ ದೇಶದಲ್ಲಿ ಲಕ್ಷಾಂತರ ಜನರು ಲಸಿಕೆಯನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಎಲ್ಲರೂ ಈ ಲಸಿಕೆಯ ಎರಡು ಡೋಸ್ ತೆಗೆದುಕೊಳ್ಳುವುದು ಅಗತ್ಯವಾಗಿದೆ ಎಂದು ಹೇಳಿದ ಅವರು ನಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಲಸಿಕೆಗೆ ವಿಶ್ವದಾದ್ಯಂತ ಭಾರಿ ಬೇಡಿಕೆ ಬರುತ್ತಿದೆ ಎಂದು ತಿಳಿಸಿದರು ಜಿಮ್ ಚಿಕ್ಕ बाटाद्रवा सत्र सहित दूसरे सत्रों के साथ क्या बर्ताव किया गया ये असम के लोगों से छिपा नहीं है बीते साढ़े चार सालों में असम सरकार ने आस्था और आध्यात्म के इंसानों को भव्य बनाने के लिए कला से जुड़ी ऐतिहासिक वस्तुओं को संजोने के लिए अनेक प्रयास किए हैं इसी तरह असम और भारत के गौरव काजीरंगा नेशनल पार्क को भी अतिक्रमण से मुक्त करने और पार्क को और बेहतर बनाने के लिए भी तेजी से कदम उठाए जा रहे हैं भाई और बहनों आत्मनिर्भर भारत के लिए नॉर्थ ईस्ट का तेज विकास असम का तेज विकास बहुत ही आवश्यक है आत्मनिर्भर असम का रास्ता असम के लोगों के आत्मविश्वास से होकर गुजरता है और आत्मविश्वास तभी बढ़ता है जब घर परिवार में भी सुविधाएं मिलती है और राज्य के अंदर इंफ्रास्ट्रक्चर भी सुधरता है बीते सालों में इन दोनों मोर्चों पर असम में अभूतपूर्व काम किया गया है देखिए आप ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಅಸ್ಸಾಂನ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಹಲವಾರು ಯೋಜನೆಗಳನ್ನು ನೀಡಿದ್ದಾರೆ ಇದರ ಪರಿಣಾಮ ತಮ್ಮ ರಾಜ್ಯ ದೇಶಾದ್ಯಂತ ಹೆಸರು ಮಾಡಲು ಸಾಧ್ಯವಾಗುತ್ತಿದೆ ಎಂದರು ರಾಮೇಶ್ವರ್ ತೇಲಿಜಿ ಅಸ್ಸಾಂ ಸಚಿವರಾದ ಹಿಮಂತ ಬಿಸ್ವಾ ಶರ್ಮಾ ಸಂಜಯ್ ಕಿಶನ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜಯಂತಿಯನ್ನು ಇಂದು ದೇಶಾದ್ಯಂತ ಪರಾಕ್ರಮ ದಿನವನ್ನಾಗಿ ಆಚರಿಸಲಾಗುತ್ತಿದೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ನೇತಾಜಿ ಅವರ ಸೇವೆಯನ್ನು ಸ್ಮರಿಸಿದ್ದಾರೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜಯಂತಿ ಶುಭ ಸಂದರ್ಭದಲ್ಲಿ ಅವರಿಗೆ ನಮನಗಳು ಅವರ ಅದಮ್ಯ ಧೈರ್ಯ ಮತ್ತು ಶೌರ್ಯದ ಗೌರವಾರ್ಥ ಇಡೀ ರಾಷ್ಟ್ರ ಅವರ ಜನ್ಮದಿನವನ್ನು ಪರಾಕ್ರಮ ದಿನವನ್ನಾಗಿ ಆಚರಿಸುತ್ತಿದೆ ನೇತಾಜಿ ತಮ್ಮ ಅಸಂಖ್ಯಾತ ಅನುಯಾಯಿಗಳಲ್ಲಿ ರಾಷ್ಟ್ರೀಯ ಮನೋಭಾವವನ್ನು ತುಂಬಿದ್ದರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಸಾಧಾರಣ ಕೊಡುಗೆ ನೀಡಿದ ರಾಷ್ಟ್ರವೀರಲ್ಲಿ ನೇತಾಜಿಯೂ ಒಬ್ಬರು ಅವರ ದೇಶಪ್ರೇಮ ಮತ್ತು ತ್ಯಾಗ ನಮಗೆ ಸ್ಫೂರ್ತಿ ನೀಡುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಆದರ್ಶ ವ್ಯಕ್ತಿತ್ವದ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜಯಂತಿ ಅಂಗವಾಗಿ ನಮನಗಳು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಕೊಡುಗೆ ಅಪಾರ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮಹಾನ್ ಸ್ವಾತಂತ್ರ್ಯ ಸೇನಾನಿ ಹಾಗೂ ಭಾರತ ಮಾತೆಯ ಸುಪುತ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಅಂಗವಾಗಿ ಶತಕೋಟಿ ನಮನಗಳು ಸ್ವಾತಂತ್ರ್ಯಕ್ಕಾಗಿ ಅವರ ತ್ಯಾಗ ಹಾಗೂ ಸಮರ್ಪಣಾ ಮನೋಭಾವವನ್ನು ದೇಶ ಸದಾ ಸ್ಮರಿಸುತ್ತದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಅಮಿತ್ ಶಾ ರಾಷ್ಟ್ರ ನೇತಾಜಿಯವರ ಪರಾಕ್ರಮ ಹಾಗೂ ಅಸಾಧಾರಣ ಸಂಘರ್ಷಕ್ಕಾಗಿ ಸದಾ ಋಣಿಯಾಗಿರುತ್ತದೆ ನೇತಾಜಿಯವರ ಜಯಂತಿಯನ್ನು ಪರಾಕ್ರಮ ದಿನವನ್ನಾಗಿ ಆಚರಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಅಭೂತಪೂರ್ವ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಎಂದು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ सुभाष बाबू एक ओजस्वी विद्यार्थी जन्मजात देशभक्त कुशल प्रशासक कुशल संगठक और सबसे संघर्षशील नेता थे उन्होंने आजाद हिंद फौज की स्थापना की तब देश भर के युवाओं को बदी थी कि कुछ ही समय में देश आजाद हो जाएगा आज ये राष्ट्र उनके प्रति कृतज्ञता व्यक्त करता है अनवेले दिनों में लाखों बच्चे इनसे प्रेरणा लेकर देश के विकास के लिए और देश को आत्मनिर्भर बनाने के लिए अपना योगदान देते रहे स्वतंत्र संग्रामದ ಮಹಾನ್ ಹೋರಾಟಗಾರ ನೇತಾಜಿ ಸುಭಾಷ್ ચંદ્ર બોಸ್ ಅವರ 125ನೇ ಜಯಂತಿಯನ್ನು ಇಂದು ರಾಜ್ಯಾದ್ಯಂತ ಪರಾಕ್ರಮ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಖ್ಯಮಂತ್ರಿ ಬಿಎಸ್ ಅಡಿಯೂರಪ್ಪ ಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಸೇರಿದಂತೆ ಹಲವು ನಾಯಕರು ಸುಭಾಷ್ ಚಂದ್ರ ಬೋಸ್ ಅವರ ದೇಶಪ್ರೇಮ ಹೋರಾಟವನ್ನು ಸ್ಮರಿಸಿದ್ದಾರೆ ವಿಧಾನಸೌಧದ ಆವರಣದಲ್ಲಿರುವ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ನೇತಾಜಿ ಅವರ ಕನಸುಗಳನ್ನು ಸಾಕಾರಗೊಳಿಸುವ ಪ್ರತಿಜ್ಞೆ ಸ್ವೀಕರಿಸಿದರು ಎಂದು ಆಚರಿಸಲು ಭಾರತ ಸರ್ಕಾರ ನಿರ್ಧರಿಸಿದೆ ಮಹಾನ್ ನಾಯಕರು ರಾಷ್ಟ್ರಕ್ಕೆ ನೀಡಿದ ಅನನ್ಯ ಕೊಡುಗೆಯನ್ನು ಭಾರತೀಯರು ಗೌರವ ಮತ್ತು ಪ್ರೀತಿಯಿಂದ ನೆನಪಿಸಿಕೊಳ್ಳಬೇಕು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ದೇಶದ ಯುವಕರಿಗೆ ಸ್ಫೂರ್ತಿ ತುಂಬಿದ ಮಾತಿದು ನೇತಾಜಿಯವರು ನೀಡಿದ ಕರೆಗೆ ದೇಶ ಪ್ರೇಮದ ಕಿಚ್ಚನ್ನು ಉತ್ತೀರ್ಪಿಸುವ ಅದಮ್ಯ ಶಕ್ತಿ ಇತ್ತು ವಿಶೇಷವಾಗಿ ಯುವಕರಿಗೆ ಅವರ ಬದುಕಿನ ಕುರಿತು ಅರಿವು ಮೂಡಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಲು ನೇತಾಜಿಯವರು ಮಾಡಿದ ತ್ಯಾಗ ಪರಿಶ್ರಮವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆದು ನಂತರ ಮುಖ್ಯಮಂತ್ರಿ ಶಿವಮೊಗ್ಗದ ಹುಣಸೋಡಿಯಲ್ಲಿ ಸಂಭವಿಸಿದ ಸ್ಫೋಟ ದುರಂತ ಸ್ಥಳಕ್ಕೆ ಇಂದು ತಾವು ಭೇಟಿ ನೀಡಿ ಪರಿಶೀಲಿಸಲಿರುವುದಾಗಿ ತಿಳಿಸಿದರು ಈಗಾಗಲೇ ಜಿಲ್ಲಾಧಿಕಾರಿ ಹಾಗೂ ಗಣಿ ಸಚಿವರು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ ಘಟನೆ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಕ್ರಮ ಗಣಿಗಾರಿಕೆಗೆ ಯಾವುದೇ ಅವಕಾಶ ನೀಡುವುದಿಲ್ಲ ಎಂದರು ಪರಿಶೀಲಿಸಿ ಸಮಗ್ರವಾಗಿ ತನಿಖೆಯನ್ನು ಮಾಡಿಸಿ ಸಂಬಂಧಪಟ್ಟ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇನೆ ಅಕ್ರಮ ಗಣಿಗಾರಿಕೆ ಮೇಲೆ ಅವಕಾಶ ಯಾವ ಕಾರಣಕ್ಕೂ ನಾವು ಕೊಡುವುದಿಲ್ಲ ಎಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತಿದ್ರೆ ಲೈಸೆನ್ಸ್ ಕೊಟ್ಟು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಂದು ಅವರಿಗೆ ಗೌರವಪೂರ್ಣ ಪ್ರಣಾಮಗಳು ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ತುಂಬಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಿದ ನೇತಾಜಿ ಅವರ ಸಾಹಸ ದೇಶಪ್ರೇಮವನ್ನು ಸ್ಮರಿಸೋಣ ಎಂದು ಟ್ವೀಟ್ ಮಾಡಿದ್ದಾರೆ ಸಚಿವೆ ಶಶಿಕಲಾ ಜೊಲ್ಲೆ ಅಪ್ರತಿಮ ದೇಶಭಕ್ತ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಂದು ಅಗಣಿತ ನಮನಗಳು ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜಯಂತಿ ಅಂಗವಾಗಿ ಕೋಲ್ಕತ್ತಾದ ವಿಕ್ಟೋರಿಯಾ ಸ್ಮಾರಕದಲ್ಲಿ ಇಂದು ನಡೆಯಲಿರುವ ಪರಾಕ್ರಮ ದಿವಸ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ ರಾಷ್ಟ್ರಕ್ಕೆ ನೇತಾಜಿಯವರು ನೀಡಿದ ಅದಮ್ಯ ಸ್ಫೂರ್ತಿ ಮತ್ತು ನಿಸ್ವಾರ್ಥ ಸೇವೆಯನ್ನು ಗೌರವಿಸುವ ಮತ್ತು ಸ್ಮರಿಸುವ ಸಲುವಾಗಿ ದೇಶದ ಜನರು ವಿಶೇಷವಾಗಿ ಯುವ ನೇತಾಜಿ ನೇತಾಜಿಯವರಂತೆ ಪ್ರತಿಕೂಲ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಲು ಪ್ರೇರೇಪಿಸುವ ಮತ್ತು ದೇಶಭಕ್ತಿ ಮೂಡಿಸುವ ಸಲುವಾಗಿ ಜನವರಿ ಇಪ್ಪತ್ತ್ ಮೂರರಂದು ಪರಾಕ್ರಮ ದಿವಸ್ ಎಂದು ಅವರ ಜನ್ಮದಿನವನ್ನು ಆಚರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಈ ಸಂದರ್ಭದಲ್ಲಿ ನೇತಾಜಿಯವರ ಕುರಿತಾದ ಶಾಶ್ವತ ವಸ್ತು ಪ್ರದರ್ಶನ ಮತ್ತು ಪ್ರೊಜೆಕ್ಷನ್ ಮ್ಯಾಪಿಂಗ್ ಪ್ರದರ್ಶನವನ್ನು ಉದ್ಘಾಟಿಸಲಿರುವ ಪ್ರಧಾನಿ ನೇತಾಜಿ ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಿದ್ದಾರೆ ನೇತಾಜಿಯವರ ಜೀವನ ಆಧಾರಿತ ಆಮ್ರ ನೂತನ್ ಜುಬೋನೇರಿ ದೂತ್ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೂ ಮುನ್ನ ಪ್ರಧಾನಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪರಂಪರೆಯ ಪುನರ್ ಎಂಬ ಅಂತಾರಾಷ್ಟ್ರೀಯ ಸಮಾವೇಶ ಮತ್ತು ಕಲಾವಿದರ ಶಿಬಿರ ಆಯೋಜಿಸಲಾಗಿರುವ ಕೋಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಕಲಾವಿದರೊಂದಿಗೆ ಸಂವಾದ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಈಶಾನ್ಯ ಮಂಡಳಿ ಎನ್ಇ ಸಿ ಅರವತ್ತೊಂಬತ್ತನೇ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಶಿಲಾಂಗ್ಗೆ ಭೇಟಿ ನೀಡಲಿದ್ದಾರೆ ಗೃಹ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಮೇಘಾಲಯ ರಾಜ್ಯ ಸರ್ಕಾರ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ ಈ ಸಭೆಯಲ್ಲಿ ಈಶಾನ್ಯ ಪ್ರದೇಶಾಭಿವೃದ್ಧಿ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಮತ್ತು ಎನ್ಇಸಿಗೆ ಸಂಬಂಧಿಸಿದ ಉನ್ನತಾಧಿಕಾರಿಗಳು ಹಾಗೂ ಈಶಾನ್ಯ ಭಾಗದ ಎಂಟು ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಮಹತ್ವದ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎರಡು ದಿನಗಳ ಕಾಲ ನಡೆಯಲಿರುವ ಈ ಸಭೆಯಲ್ಲಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಕೈಗೊಂಡಿರುವ ಮತ್ತು ಕೈಗೊಳ್ಳಬೇಕಾದ ಯೋಜನೆಗಳ ಬಗ್ಗೆ ವಿವರವಾದ ಚರ್ಚೆ ನಡೆಯಲಿದೆ ಮತ್ತೊಂದೆಡೆ ಅಮಿತ್ ಶಾ ಇಂದು ಸಂಜೆ ಅಸ್ಸಾಂನ ಗುವಾಹತಿಯಲ್ಲಿ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಆರಂಭಿಸಲಿದ್ದಾರೆ ಈ ವೇಳೆ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಕ್ರಮ ಕೈಗೊಳ್ಳಲು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಸಂಬಂಧ ನಗರಕ್ಕೆ ಭೇಟಿ ನೀಡಿರುವ ಅವರು ಸುದ್ದಿಗಾರರೊಂದಿಗೆ ಕೋವಿಡ್ ಹತ್ತೊಂಬತ್ತು ಹಿನ್ನೆಲೆಯಲ್ಲಿ ಸಂಪನ್ಮೂಲ ಕೊರತೆ ಇದ್ದು ಹಣಕಾಸಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ಗಾತ್ರವನ್ನು ನಿರ್ಧರಿಸಲಾಗುತ್ತದೆ ಎಂದರು ಇಂದು ತಾವು ಶಿವಮೊಗ್ಗದ ಹುಣಸೋಡಿಯಲ್ಲಿ ಸಂಭವಿಸಿದ ಸ್ಫೋಟ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿರುವುದಾಗಿ ತಿಳಿಸಿದರು ಈಗಾಗಲೇ ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬದವರಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ ಸ್ಫೋಟದಿಂದ ಹಾನಿಗೊಳಗಾಗಿರುವ ಮನೆಗಳಿಗೂ ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ರಸ್ತೆ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಗಣಿಗಾರಿಕೆ ಅಗತ್ಯವಿದೆ ಆದರೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಹಳ್ಳಿನಲ್ಲಿ ನಡೆದಿದೆ ಅಲ್ಲಿ ಸ್ಥಳ ಭೇಟಿ ಕೊಟ್ಟು ಕಲ್ಲು ಗಣಿಗಾರಿಕೆ ಅಕ್ರಮವಾಗಿತ್ತ ಪ್ರಮಾಣ ನ್ಯಾಯವಾಗಿತ್ತ ಪ್ರತವಾಗಿತ್ತ ಯಾಕ ರೀತಿಯ ಸ್ಫೋಟ ಆಯಿತು ಅದರ ಹಿನ್ನೆಲೆ ಏನು ಅದೆಲ್ಲವನ್ನು ತನಿಖೆ ಮಾಡಿಸಿ ಸಮಗ್ರ ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ಆದೇಶ ಮಾಡಿದ್ದೇನೆ ಮೃತರ ಕುಟುಂಬಕ್ಕೆ ಐದು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದೇನೆ ಸ್ಥಳಕ್ಕೆ ಹೋದ ಮೇಲೆ ಸುತ್ತಮುತ್ತ ಮನೆಗಳು ಜಖಮ್ ಆಗಿದ್ದಾವೆ ಅಂತ ಹೇಳಿದರೆ ನೋಡಿ ಅಲ್ಲಿ ಸೂಕ್ತವಾದ ನಿರ್ಧಾರವನ್ನು ತಗೊಂಡು ಎಲ್ರಿಗೂ ಒಂದು ನ್ಯಾಯವಾದ ನೆರವು ಕೊಡುವಂಥ ಪ್ರಯತ್ನ ಮಾಡ್ತೇನೆ ರಾಜ್ಯದ ಬಿಜೆಪಿ ಮಾಧ್ಯಮ ವಿಭಾಗ ಬೆಂಗಳೂರಿನ ಅರಮನೆ ರಸ್ತೆಯ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ಏರ್ಪಡಿಸಿದ್ದ ಮಾಧ್ಯಮ ಮಂಥನ ಎರಡ್ ಸಾವಿರದ ಇಪ್ಪತ್ತೊಂದರ ಕಾರ್ಯಾಗಾರವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಂಸದ ರಾಜೀವ್ ಚಂದ್ರಶೇಖರ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷ ನಿರ್ಮಲ್ ಕುಮಾರ್ ಸುರಾಣ ರಾಷ್ಟ್ರೀಯ ವಕ್ತಾರ ನೂಪುರ್ ಶರ್ಮಾ ರಾಜ್ಯ ವಕ್ತಾರ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮಾಧ್ಯಮ ವಿಭಾಗದ ರಾಜ್ಯ ಸಂಚಾಲಕ ಕರುಣಾಕರ್ ಕಾಸಲೆ ಮೊದಲಾದವರು ಉಪಸ್ಥಿತರಿದ್ದರು ಬಳಿಕ ನಳಿನ್ ಕುಮಾರ್ ಕಟೀಲ್ ರಾಜಕೀಯ ಮುಖಂಡರ ಮಾತುಗಳನ್ನು ಸಮಾಜ ಪ್ರತಿಯೊಂದು ಹಂತದಲ್ಲೂ ಅವಲೋಕಿಸುತ್ತದೆ ಹೀಗಾಗಿ ನಾವು ಜವಾಬ್ದಾರಿಯಿಂದ ಹಾಗೂ ಎಚ್ಚರಿಕೆಯಿಂದ ಮಾತನಾಡುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು ಸಮಾಜ ಗಮನಿಸಿದೆ ನನ್ನ ಮಾತು ಪಾರ್ಟಿ ಮಾತು ಹಾಗೆಲ್ಲ ಅನ್ನುವುದಕ್ಕೆ ಅಧ್ಯಯನಶೀಲತೆ ಬೇಕು ಅದಕ್ಕೆ ಈ ಚಿಂತನ ಮಂಥನ ಪೂರಕ ಆಗಿದೆ ನಾವು ಹೇಗೆ ವರ್ತನೆಗಳನ್ನು ಮಾಡಬೇಕು ಹೇಗೆ ಇರಬೇಕು ಮಾಧ್ಯಮದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಮಾಧ್ಯಮಕ್ಕೆ ಕೊಡಬೇಕಾಗಿರ್ತಕ್ಕಂಥ ವಿಷಯ ಸಂಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳ ಒಂದು ದಿನಗಳ ಚರ್ಚೆ ಬಹಳ ಅಧ್ಯಯನಶೀಲರನ್ನು ಕರೆದು ಇವತ್ತು ಮಾಡಿದ್ದಾರೆ ಅದಕ್ಕೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೇನೆ ಉಪ ನಾರಾಯಣ ಸರ್ಕಾರ ಹಾಗೂ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳು ಹಾಗೂ ಸಾಮಾಜಿಕ ದಾಣಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಹೀಗಾಗಿ ಅವುಗಳ ಸಮರ್ಪಕ ಬಳಕೆ ಬಗ್ಗೆ ಸ್ಪಷ್ಟ ಅರಿವಿರಬೇಕು ಎಂದು ವಿವರ ನೀಡಿದರು ಸಾಧ್ಯವಾಗಿರುತ್ತದೆ ಸಾಕಷ್ಟು ವಿಚಾರ ಬಗ್ಗೆ ಅಧ್ಯಯನವನ್ನ ಮಾಡಲ್ಲ ವಿಚಾರವನ್ನ ಯಾರಿಗೆ ಇರಲಿ ನಿಮಗಾಗ್ಲಿ ನನಗಾಗ್ಲಿ ಯಾರಿಗೆ ಇರಲಿ ಇದು ಅನ್ವಯ ಆಗುವಂತದ್ದಾಗುತ್ತೆ ಯಾಕೆಂದರೆ ರೆಸ್ಪಾನ್ಸ್ ಸಂಸದ ರಾಜೀವ್ ಚಂದ್ರಶೇಖರ್ ಪಕ್ಷದ ಸಿದ್ಧಾಂತ ಮತ್ತು ಲಕ್ಷಾಂತರ ಕಾರ್ಯಕರ್ತರ ಪ್ರತಿನಿಧಿಯಾಗಿರುವ ಮಾಧ್ಯಮದ ವಕ್ತಾರರು ಪಕ್ಷಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವುದನ್ನು ಅರಿತುಕೊಳ್ಳಬೇಕು ಎಂದರು ಯು ಆರ್ ರೆಪ್ರೆಸೆಂಟೇಟಿವ್ ಆಫ್ ಹತ್ತು ಕೋಟಿ ಬಿಜೆಪಿ ಕಾರ್ಯಕರ್ತ ಅದೊಂದು ಮತ್ತು ಯು ಆರ್ ರೆಪ್ರೆಸೆಂಟೇಟಿವ್ ಆಫ್ ಅವರ್ ಐಡಿಯಾಲಜಿ ಆ್ಯಂಡ್ ಯು ಆರ್ ರೆಪ್ರೆಸೆಂಟೇಟಿವ್ ಆಫ್ ಅವರ್ ಇಥಾಸ್ ಆಫ್ ಪಬ್ಲಿಕ್ ಸರ್ವಿಸ್ ಮಂಗಳೂರಿನಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ತಾತ್ವಿಕ ಒಪ್ಪಿಗೆ ನೀಡಿದೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದ ಸದಾನಂದಗೌಡ ತಿಳಿಸಿದ್ದಾರೆ ಈ ಕುರಿತು ತಮ್ಮ ಟ್ವಿಟರ್ನಲ್ಲಿ ತಿಳಿಸಿರುವ ಅವರು ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಸ್ ಇಲಾಖೆಯ ಪತ್ರವೊಂದನ್ನು ಹಂಚಿಕೊಂಡಿದ್ದಾರೆ ಪ್ಲಾಸ್ಟಿಕ್ ಪಾರ್ಕ್ಗೆ ಆದಷ್ಟು ಶೀಘ್ರ ವಿಸ್ತೃತ ಯೋಜನಾ ವರದಿಯನ್ನು ಸಿದ್ಧಪಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದ್ದಾರೆ ಆರು ತಿಂಗಳ ಒಳಗಾಗಿ ಅಂತಿಮ ಒಪ್ಪಿಗೆ ನೀಡಿ ಯೋಜನೆ ಆರಂಭಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ ದೇಶದಲ್ಲಿ ಕೋವಿಡ್ ಹತ್ತೊಂಬತ್ತು ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೊಸದಾಗಿ ಹದಿನಾಲ್ಕು ಸಾವಿರದ ಇನ್ನೂರ ಐವತ್ತಾರು ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ ಇದರೊಂದಿಗೆ ಕೋವಿಡ್ ಹತ್ತೊಂಬತ್ತು ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ ಒಂದು ಕೋಟಿ ಆರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ನಾಲ್ಕಕ್ಕೆ ಏರಿಕೆಯಾಗಿದೆ ದೇಶದಲ್ಲಿ ಒಟ್ಟು ಒಂದು ಲಕ್ಷ ಎಂಬತ್ತೈದು ಸಾವಿರದ ಆರುನೂರ ಅರವತ್ತೆರಡು ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡ ಒಂದು ಪಾಯಿಂಟ್ ಏಳು ನಾಲ್ಕಕ್ಕೆ ಇಳಿಕೆಯಾಗಿದೆ ಇದುವರೆಗೂ ಒಟ್ಟು ಒಂದು ಕೋಟಿ ಮೂರು ಲಕ್ಷ ಎಂಟುನೂರ ಮೂವತ್ತೆಂಟು ಮಂದಿ ಗುಣಮುಖರಾಗಿದ್ದು ಚೇತರಿಕೆ ದರ ಶೇಕಡಾ ತೊಂಬತ್ತಾರು ಪಾಯಿಂಟ್ ಎಂಟು ಎರಡರಲ್ಲಿದೆ ದೇಶದಲ್ಲಿ ಈವರೆಗೆ ಒಂದು ಲಕ್ಷ ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಎರಡು ದಿನಗಳ ಪ್ರವಾಸ ಕೈಗೊಂಡಿರುವ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ನಿನ್ನೆ ಆಲಮಟ್ಟಿ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರದ ಚುನಾಯಿತ ಅಧ್ಯಕ್ಷ ಕಾರ್ಯದರ್ಶಿಗಳೊಂದಿಗೆ ಸಭೆ ನಡೆಸಿ ರಾಜ್ಯದಲ್ಲಿ ನೂತನವಾಗಿ ನಲವತ್ಮೂರು ಹೊಸ ತಾಲೂಕುಗಳಲ್ಲಿ ಬಿಇಒ ಕಚೇರಿಯನ್ನು ಶೀಘ್ರದಲ್ಲಿ ತೆರೆಯಲಾಗುವುದು ಎಂದು ಹೇಳಿದರು ಬಜೆಟ್ನಲ್ಲಿ ಮುಂಬರುವ ಶೈಕ್ಷಣಿಕ ವರ್ಷಕ್ಕೆ ಶಿಕ್ಷಣ ಇಲಾಖೆಗೆ ಅಗತ್ಯವಿರುವ ಸವಲತ್ತುಗಳನ್ನು ಕಲ್ಪಿಸುವ ಬಗ್ಗೆ ಚರ್ಚಿಸಲಾಗಿದೆ ಈಗಾಗಲೇ ಶಿಕ್ಷಕರ ವರ್ಗಾವಣೆ ಕಾರ್ಯ ಪ್ರಗತಿಯ ಹಂತದಲ್ಲಿದೆ ಅದಕ್ಕೆ ಯಾವುದೇ ರೀತಿಯ ತಡೆಯಿಲ್ಲ ಎಂದ ಅವರು ಶಿಕ್ಷಕ ಸ್ನೇಹಿ ವರ್ಗಾವಣೆ ಕಾಯ್ದೆಯನ್ನು ಜಾರಿಗೆ ತರುವುದಾಗಿ ಹೇಳಿದರು ಪ್ರಾಶಃ ಬರುವ ಶೈಕ್ಷಣಿಕ ವರ್ಷದಲ್ಲಿ ಈ ಹೊಸದಾಗಿ ತಾಲೂಕುಗಳಾಗಿದೆ ಅದರಲ್ಲಿ ಬಹುತೇಕ ತಾಲೂಕುಗಳಿಗೆ ನಾವು ಬಿಇಒ ಕಚೇರಿನ ಬಿಇಒಗಳನ್ನ ಒದಗಿಸೋದಕ್ಕೆ ನಾವು ಕ್ರಮ ವಹಿಸ್ತೀವಿ ಒಂದು ಶಿಕ್ಷಕ ಸ್ನೇಹಿ ವರ್ಗಾವಣೆಯ ಒಂದು ಕಾಯ್ದೆನ ನಾವು ತರ್ತೀವಿ ತಂದ ಮೇಲೆ ಯಾರು ಕಡ್ಡಾವರೆ ವರ್ಗಾವಣೆ ಆಗಿದ್ದಾರೆ ಅವರಿಗೆ ಒಂದು ಟೈಮ್ ಆಪರ್ಚುನಿಟಿ ಕೊಡ್ತೀವಿ ಅವರ ಸಮೀಪದ ಜಾಗಕ್ಕೆ ಹೋಗೋಕ್ಕೆ ಒಂದು ಟೈಮ್ ಆಪರ್ಚುನಿಟಿ ಮಾನವೀಯತೆ ದೃಷ್ಟಿಯಿಂದ ಮಾತ್ರ ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಈಗ ಹೊಸ ಹೊಸಿದೆ ಸರ್ವಾನುಮತೆಯಿಂದ ಆಯ್ಕೆಯಾದ ಒಂದು ಕಾಯ್ದೆ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಗ್ಲಿ ಈ ಹಿಂದೆ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆಗೆ ತಡೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ಕಾನೂನಾತ್ಮಕ ಸಲಹೆಗಳನ್ನು ಚರ್ಚಿಸಲಾಗಿದೆ ಎಂದು ಹೇಳಿದರು ಮಂಜೂರು ಮಾಡಿ ಆ ಒಂದು ಕಚೇರಿಗಳನ್ನು ಪ್ರಾರಂಭಿಸಿ ಮಾಡಬೇಕು ಅಂತಕ್ಕಂತಹ ಏನು ಹೆಚ್ಚು ನೂತನ ತಾಲೂಕುಗಳ ಶಿಕ್ಷಕರ ಬೇಡಿಕೆ ಇತ್ತು ಅದಕ್ಕೂ ಕೂಡ ಇಂದು ಸಚಿವ ಸುರೇಶ್ ಕುಮಾರ್ ಬಾಗಲಕೋಟೆ ಜಿಲ್ಲೆಯ ಸಾವಳಗಿ ಜಮಖಂಡಿ ರಬಕವಿ ಬನಹಟ್ಟಿ ಹಾಗೂ ಮುದೋಳ್ ಶಾಲೆಗಳ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳವಾಗುತ್ತಿದೆ ದೇಶಾದ್ಯಂತ ಇದುವರೆಗೆ ಒಟ್ಟು ಹತ್ತೊಂಬತ್ತು ಕೋಟಿ ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರದ ನೂರ ಹತ್ತೊಂಬತ್ತು ಕೋವಿಡ್ ಹತ್ತೊಂಬತ್ತು ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಈ ಪೈಕಿ ನಿನ್ನೆ ಒಂದೇ ದಿನ ಎಂಟು ಲಕ್ಷ ಮೂವತ್ತೇಳು ಸಾವಿರದ ತೊಂಬತ್ತೈದು ಮಾದರಿಗಳ ಪರೀಕ್ಷೆ ಮಾಡಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ ಕೋವಿಡ್ ತೊಂಬತ್ತು ಲಸಿಕೆ ಪಡೆದ ಫಲಾನುಭವಿಗಳಿಂದ ಮಾಹಿತಿ ಸಂಗ್ರಹಿಸಲು ಕೇಂದ್ರ ಸರ್ಕಾರ ತ್ವರಿತ ಮೌಲ್ಯಮಾಪನ ವ್ಯವಸ್ಥೆ ಅಳವಡಿಸಿಕೊಂಡಿದೆ ನಾಗರಿಕರು ಲಸಿಕೆ ಪಡೆದ ಅನುಭವಗಳನ್ನು ಶೀಘ್ರವಾಗಿ ಹಂಚಿಕೊಳ್ಳುವುದು ಇದರ ಉದ್ದೇಶವಾಗಿದೆ ಇದೇ ಸಂದರ್ಭದಲ್ಲಿ ಲಸಿಕೆ ನೀಡುವ ಎಲ್ಲಾ ಕೇಂದ್ರಗಳಲ್ಲಿ ಲಸಿಕೆ ನೀಡುವ ಎಲ್ಲ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ ಈ ರೀತಿ ಮಾಹಿತಿ ಪಡೆಯುವ ಮೂಲಕ ಸರ್ಕಾರ ಹೆಚ್ಚು ನಾಗರಿಕ ಸ್ನೇಹಿ ಲಸಿಕೆ ನೀಡುವ ಕಾರ್ಯವಿಧಾನವನ್ನು ಮುಂದುವರಿಸುತ್ತದೆ ಕಳೆದ ನಾಲ್ಕು ದಿನಗಳಲ್ಲಿ ಲಸಿಕೆ ಪಡೆದ ಎಲ್ಲರಿಗೂ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತ್ವರಿತ ಮೌಲ್ಯಮಾಪನ ವ್ಯವಸ್ಥೆ ವೇದಿಕೆಯಲ್ಲಿ ಆರು ಲಕ್ಷ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಎಸ್ಎಂಎಸ್ ಕಳುಹಿಸಿದೆ ಭಾರತದಲ್ಲಿ ತಯಾರಾದ ಕೋವಿಡ್ ಲಸಿಕೆಗಳು ಭೂತಾನ್ ಮಾಲ್ಡೀವ್ಸ್ ಬಾಂಗ್ಲಾ ನೇಪಾಳ ಸೆಷಲ್ಸ್ ಮೊರಾಕೊ ಬ್ರಿಟನ್ ಸೇರಿದಂತೆ ಹಲವು ನೆರೆಯ ಹಾಗೂ ಸ್ನೇಹಿ ರಾಷ್ಟ್ರಗಳಿಗೆ ರಫ್ತಾಗಿವೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಲಸಿಕೆ ಕಳುಹಿಸುತ್ತಿರುವ ಚಿತ್ರಗಳನ್ನು ಹಂಚಿಕೊಂಡಿದ್ದು ಮೇಡ್ ಇನ್ ಇಂಡಿಯಾ ಲಸಿಕೆ ಬ್ರೆಜಿಲ್ ತಲುಪಿರುವ ಕುರಿತು ಟ್ವೀಟ್ ಮಾಡಿದ್ದಾರೆ ಬ್ರೆಜಿಲ್ ಅಧ್ಯಕ್ಷ ಜೈರ್ ಬೋಲ್ಸೊನಾರೋ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದ್ದು ಹನುಮಂತ ಸಂಜೀವಿನಿ ಪರ್ವತದೊಂದಿಗೆ ಲಸಿಕೆ ಕೊಂಡೊಯ್ಯುತ್ತಿರುವ ಚಿತ್ರದೊಂದಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ಜಾಗತಿಕ ಸಂಕಷ್ಟ ಎದುರಿಸಲು ಕೈಜೋಡಿಸಿದ ಸಹವರ್ತಿಗೆ ಗೌರವಗಳು ಲಸಿಕೆಯನ್ನು ಬ್ರೆಜಿಲ್ಗೆ ರವಾನಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ ನೆಲದ ಮೇಲೆ ವಿವಿಧ ಭಂಗಿಗಳಲ್ಲಿ ಯೋಗಾಸನ ಮಾಡುವುದು ಸಾಮಾನ್ಯ ಆದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸೈನಿಕ ವಸತಿ ಶಾಲೆಯ ಯೋಗ ಶಿಕ್ಷಕಿ ಜಲಯೋಗದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಗುಳೇದಗುಡ್ಡ ಗ್ರಾಮದ ಶ್ರೀದೇವಿ ಸತತ ಐದು ಗಂಟೆಗೂ ಹೆಚ್ಚು ಕಾಲ ಯೋಗದ ವಿವಿಧ ಭಂಗಿಗಳಾದ ಸೂರ್ಯ ನಮಸ್ಕಾರ ಪದ್ಮಾಸನ ಮತ್ಸ್ಯಾಸನ ಮರ್ಕಟಾಸನ ಶವಾಸನ ಸೇರಿದಂತೆ ನೂರಕ್ಕೂ ಹೆಚ್ಚು ಆಸನಗಳನ್ನು ನೀರಿನಲ್ಲಿ ನಿರರ್ಗಳವಾಗಿ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ೊಂದಿಗೆ ಸಿ ಶ್ರೀದೇವಿ ಉತ್ತಮ ಆರೋಗ್ಯಕ್ಕೆ ಯೋಗ ಸಂಜೀವಿನಿ ಇದ್ದಂತೆ ಈ ಹಿನ್ನೆಲೆಯಲ್ಲಿ ತಂದೆಯೊಂದಿಗೆ ಜಲಯೋಗವನ್ನು ಕರಗತ ಮಾಡಿಕೊಂಡು ಸ್ವತಂತ್ರ ಫೌಂಡೇಶನ್ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿರುವುದಾಗಿ ಹೇಳಿದರು ಅವರು ನಡೆದಿದ್ದಾರೆ ಅವರು ಧೈರ್ಯವಾಗಿ ಅದನ್ನ ಒಪ್ಪನ್ ಆಗಿ ಇರೋದಿಲ್ಲ ಅದಕ್ಕೋಸ್ಕರ ನಾವು ಯೋಗನ ಮುಕ್ತವಾಗಿ ಕಲಿಯೋದ್ರಿಂದ ಆಮೇಲೆ ಬಹಿರಂಗವಾಗಿ ಕಳೆಯೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಆಮೇಲೆ ಇದಕ್ಕೋಸ್ಕರನೇ ಪ್ರತಿಯೊಂದು ಹೆಣ್ಣು ಮಗಳು ಯೋಗ ಕಲಿಬೇಕು ಆಮೇಲೆ ಅದ್ರಲ್ಲಿ ಕಲ್ತ ಮೇಲೆ ಜಲಯೋಗ ಸ್ವಿಮ್ಮಿಂಗು ಕಲ್ ಕಲಿಬೇಕು ಅಂತ ಇದು ನನ್ನ ಆಸೆ ಇರಬೇಕಂತ ನಾನು ನೂರಾರು ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ನಾನು ನೆಲ ಮತ್ತು ಜಲಯೋಗ ಈಗ ಅದೇ ರೀತಿ ಶ್ರೀದೇವಿ ಅವರ ತಂದೆ ಅರ್ಜುನ್ ಮೀರಾಜ್ ತಾವು ಯೋಗದಲ್ಲಿ ತೊಡಗಿ ಸಾಧನೆ ಮಾಡುತ್ತಿರುವುದನ್ನು ಗಮನಿಸಿ ಪ್ರೇರಣೆ ಪಡೆದ ಮಗಳು ಬಾಲ್ಯದಿಂದಲೇ ಜಲಯೋಗದಲ್ಲಿ ತೊಡಗಿಕೊಂಡು ಸಾವಿರಾರು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವ ಮಟ್ಟಕ್ಕೆ ಬೆಳೆದಿದ್ದಾಳೆ ಎಂದು ಸಂತಸ ವ್ಯಕ್ತಪಡಿಸಿದರು ಶ್ರೀದೇವಿ ಜಲಯೋಗ ಫೌಂಡೇಶನ್ ಅಂತೇಳಿ ಹೀಗಾಗಿ ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದು ಉತ್ತೇಜನ ಕೊಡಬೇಕು ಒಂದು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರ ಒಂದು ಸಂಘಟನೆ ತಗೊಂಡು ಮಹಿಳೆಯರಿಗೂ ಒಂದು ಉನ್ನತವಾಗಿ ಬೆಳೆಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ವೈಷ್ಣವಿ ಪಾಟೀಲ ಕಳೆದ ಎರಡು ವರ್ಷಗಳಿಂದ ಜಲಯೋಗ ತರಬೇತಿ ಪಡೆಯುತ್ತಿದ್ದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿರುವುದಾಗಿ ಸಂತಸ ವ್ಯಕ್ತಪಡಿಸಿದರು ಮತ್ತು ರಾಜಸ್ಥಾನದಲ್ಲಿ ಹೋಗಿ ಬಂದಿದ್ದೇನೆ ಅಲ್ಲಿ ಬಹುಮಾನವನ್ನು ಇನ್ನು ಯೋಗ ಕಲಿತು ಸಾಧನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾನುಗೋಡು ಎಂಬ ಹಳ್ಳಿಯಲ್ಲಿ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಗುರುಕುಲಂ ಯೋಗ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರತಿದಿನ ಆಸಕ್ತರಿಗೆ ಯೋಗವನ್ನು ಹೇಳಿಕೊಡಲಾಗುತ್ತಿದೆ ರಾಷ್ಟ್ರ ಮಟ್ಟದಲ್ಲಿ ಯೋಗ ಪ್ರದರ್ಶಿಸಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವ ಯೋಗ ಪಟುಗಳಾದ ಸಂಧ್ಯಾ ಎಂಎಸ್ ನಿರ್ಮಲಾ ಕುಡ್ಲಿಕಾರ್ ಜೊತೆಗೂಡಿ ಯೋಗ ಕಲಿಸುತ್ತಿದ್ದಾರೆ ಈ ಮೂಲಕ ಹಳ್ಳಿಯ ಬಡ ಮಕ್ಕಳಿಗೆ ವಯೋವೃದ್ಧರಿಗೆ ರಾಜ್ಯ ಹೊರ ರಾಜ್ಯದ ಆಸಕ್ತರಿಗೆ ಇಲ್ಲಿ ಯೋಗ ತರಬೇತಿ ನೀಡಲಾಗುತ್ತಿದೆ ನಾವು ಶ್ರೀ ಗುರುಕುಲ ಮುಖ್ಯ ತರಬೇತುದಾರರಾದ ಕೇಂದ್ರ ಸರ್ಕಾರ ಯೋಗ ಶಿಕ್ಷಣಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು ಪ್ರತಿಯೊಬ್ಬರು ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದರು ಹಾಗೂ ಹತ್ತು ಹಲವಾರು ಕಡೆ ನಮ್ಮ ಪ್ರಶಸ್ತಿಗಳನ್ನು ಇದ್ರ ಮಧ್ಯದಲ್ಲಿ ನಾವು ಕೂಡ ಯೋಗವನ್ನ ಮಾಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ನಾನು ಮತ್ತೆ ನನ್ನ ಸಹೋದರಿ ನಿರ್ಮಲಾ ನಾವಿಬ್ಬರೂ ಕೂಡ ಯೋಗವನ್ನ ಹೇಳಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾನು ಮೊದಲು ಯೋಗ ನಿರ್ಮಲ ತಾವು ಚಿಕ್ಕ ವಯಸ್ಸಿನಲ್ಲಿ ಯೋಗ ಕಲಿತಿದ್ದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿದ್ದು ಈ ಯೋಗ ಕಲೆಯನ್ನು ಪ್ರತಿಯೊಬ್ಬರು ಅರಿತುಕೊಳ್ಳುವಂತಾಗಬೇಕು ಎಂದು ಅಭಿಪ್ರಾಯಪಟ್ಟರು ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸಿ ಇವಾಗ ಯೋಗಾಸನ ಮಹಿಳೆಯರಿಗೂ ಮಕ್ಕಳಿಗೂ ಎಲ್ಲರಿಗೂ ಕಲಿಸುತ್ತಿದ್ದೇವೆ ಅಂತಾರಾಷ್ಟ್ರೀಯ ಯೋಗ ತರಬೇತುದಾರ ಮಂಜಪ್ಪ ವನಶ್ರೀ ಯೋಗಾಭ್ಯಾಸ ಮಾಡುವುದರಿಂದ ವೃದ್ಧಾಪ್ಯದಲ್ಲಿ ಮೂಳೆ ನೋವು ಮೂಳೆ ಸವೆತಗಳಂತಹ ಕಾಯಿಲೆಗಳು ಕಾಡುವುದಿಲ್ಲ ಎಂದು ತಿಳಿಸಿದರು ಮಹಿಳೆಯರಿಗೆ ಕಲಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದಾರೆ ಹಿರಿಯರಿಗೆ ಕಲಿಸ್ಕೊಡ್ತಾ ಇದ್ದಾರೆ ಇವರ ಸಾಧನೆ ನಮಗೆ ನಿಜವಾಗಿಯೂ ಹೆಮ್ಮೆ ಅಂತ ಅನಿಸಿದೆ ಬಹಳ ಗರ್ವದಿಂದ ಹೇಳ್ತೇವೆ ಇಂತಹ ಮಕ್ಕಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಯೋಗದ ವಿಷಯವನ್ನು ತಗೊಂಡು ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸ್ತಾ ಇರೋದು ಅತ್ಯಂತ ಹೆಮ್ಮೆ ಅಂತ ನನಗೆ ಅನ್ನಿಸ್ತಾ ಇದೆ ನಾವು ಮುಂಚೆ ಮಹಿಳೆ ಯೋಗಾಭ್ಯಾಸಿ ಅರ್ಚನ ತಮ್ಮ ಊರಿನಲ್ಲಿ ಈ ಯೋಗ ಶಾಲೆ ಸಂತಸ ತಂದಿದ್ದು ಹಳ್ಳಿಯ ಮಕ್ಕಳಿಗೆ ಯೋಗ ಕಲಿಕೆಗೆ ಸಹಕಾರಿಯಾಗಿದೆ ಎಂದರು ಬಂದಾಗ ತುಂಬಾ ಮೆಡಿಸಿನ್ ತಿಂತೀವಿ ಆದ್ರೆ ಅದು ಸೈಡ್ ಎಫೆಕ್ಟ್ ಇರುತ್ತೆ ಬಿಟ್ರೆ ಪೂರ್ಣ ಆಗೇನು ಗುಣ ಆಗಿರಲ್ಲ ಆದ್ರೆ ಸಂಧ್ಯಾ ಮತ್ತು ಸಂಗಡಿಗರಿಂದ ಯೋಗ ಯೋಗಾಸನವನ್ನು ಕಲ್ತಾದ್ಮೇಲೆ ನಮ್ಗೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಆ ಒಂದು ಗುರುಕುಲಂನ ಮಕ್ಕಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಬಾರಿ ಗುರುಕುಲಂ ಯೋಗ ಶಿಕ್ಷಣ ಕೇಂದ್ರಕ್ಕೆ ಬಂದು ಯೋಗಾಭ್ಯಾಸ ಮಾಡುತ್ತಿರುವುದಾಗಿ ಹೇಳಿದರು ಇವಾಗ ಕ್ಲಾಸ್ ಆಗಿರೋದ್ರಿಂದ ಶನಿವಾರ ಮತ್ತೆ ಭಾನುವಾರ ನಾನು ಇಲ್ಲಿಗೆ ಯೋಗ ಕಲಿಯಕ್ಕೆ ಬರ್ತೀನಿ ಮತ್ತೆ ನಂಗೆ ಯೋಗ ಸೆಂಟರ್ಗೆ ಐವತ್ತೈದು ಕಿಲೋಮೀಟರ್ ನಮ್ಮ ಮನೆಯಿಂದ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಆತ್ಮನಿರ್ಭರ್ ಭಾರತ್ ನಿರ್ಮಾಣದಲ್ಲಿ ಅಸ್ಸಾಂ ರಾಜ್ಯದ ಪಾತ್ರ ಮಹತ್ವದ್ದು ದುರ್ಬಲ ವರ್ಗದವರ ಹಿತಕ್ಕಾಗಿ ಹಲವು ಕಾರ್ಯಕ್ರಮ ಜಾರಿ ಪ್ರಧಾನಿ ನರೇಂದ್ರ ಮೋದಿ ಎನ್ಇಸಿ ಅರವತ್ತೊಂಬತ್ತನೇ ಅಧಿವೇಶನದಲ್ಲಿ ಭಾಗವಹಿಸಲು ಅಮಿತ್ ಶಾ ಶಿಲಾಂಗ್ಗೆ ಭೇಟಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಕೈಗೊಂಡಿರುವ ಯೋಜನೆಗಳ ಬಗ್ಗೆ ಚರ್ಚೆ ಹುಣಸೋಡಿ ಸ್ಫೋಟ ಸ್ಥಳ ಪರಿಶೀಲನೆ ನಡೆಸಲಿರುವ ಮುಖ್ಯಮಂತ್ರಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಮಂಗಳೂರಿನಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರದ ತಾತ್ವಿಕ ಒಪ್ಪಿಗೆ ಶೀಘ್ರ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲು ರಾಜ್ಯಕ್ಕೆ ನಿರ್ದೇಶನ ಡಿವಿ ಸದಾನಂದಗೌಡ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಡಿಡಿ ಚಂದನದಲ್ಲಿ ನಮಸ್ಕಾರ